ನಮಸ್ಕಾರ ಆತ್ಮೀಯ ಅಮೋಕ್ ಟಿವಿಯ ವೀಕ್ಷಕರೇ ವೀಕ್ಷಕರೇ ಚುನಾವಣೆಗಳಲ್ಲಿ ಹೇಗೆ ನಾವು ರಾಜಕಾರಣದ ರಾಜಕೀಯದ ಚುನಾವಣೆಗಳು ಎಷ್ಟು ಪ್ರತಿಷ್ಠೆಯನ್ನು ಪಡ್ಕೊಳ್ಳುತ್ತವೆ ಈಗಂತೂ ಬಿಡಿ ಒಂದು ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಕೂಡ ಅಷ್ಟೊಂದು ಪ್ರತಿಷ್ಠೆಯನ್ನು ಪಡ್ಕೊಂಡಿರುತ್ತೆ ಆದರೆ ಸಮುದಾಯದ ಚುನಾವಣೆಗಳು ಅಂತ ಬಂದಾಗ ಸಂಘ ಸಂಸ್ಥೆಗಳ ಚುನಾವಣೆಗಳು ಅಂತ ಬಂದಾಗ ರಾಜ್ಯ ಒಕ್ಕಲಿಗರ ಸಂಘ ಇದರ ನಿರ್ದೇಶಕ ಸ್ಥಾನದ ಚುನಾವಣೆಗಳು ಕೂಡ ಅಷ್ಟೇ ಮಹತ್ವವನ್ನು ಪಡ್ಕೊಳ್ಳುತ್ತವೆ ಜೊತೆಗೆ ಅಷ್ಟೇ ಪ್ರತಿಷ್ಠೆಯಾಗಿಯೂ ಕೂಡ ಇರುತ್ತೆ ತುಮಕೂರು ಜಿಲ್ಲೆಯಲ್ಲಿಯೂ ಕೂಡ ಈ ಬಾರಿಯ ಒಕ್ಕಲಿಗರ ಸಂಘದ ಚುನಾವಣೆ ಸಾಕಷ್ಟು ಹೆಸರನ್ನು ಪಡೆದುಕೊಳ್ಳುತ್ತಾ ಇದೆ ಸಾಕಷ್ಟು ವೇಗವನ್ನು ಪಡ್ಕೊಳ್ತಾ ಇದೆ ಪೈಪೋಟಿಯನ್ನು ಪಡ್ಕೊಳ್ತಾ ಇದೆ ಸೊ ಹೀಗಿದ್ದಾಗ ಈ ಒಂದು ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡಿರುವಂಥವರು ಅನೇಕರು ಮತಬಾಂಧವರಲ್ಲಿ ಕುಲಬಾಂಧವರಲ್ಲಿ ಬಹಳ ಅರಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ ಒಂದು ವ್ಯವಸ್ಥಿತವಾದಂಥ ಬದಲಾವಣೆಯನ್ನು ಒಕ್ಕಲಿಗರ ಸಂಘದಲ್ಲಿ ತರೋಣ ಎಲ್ಲರೂ ಕೂಡ ನಿರ್ದೇಶಕರಾಗಿ ಒಟ್ಟಾಗಿ ನಾವು ಸೇವೆಯನ್ನು ಮಾಡೋಣ ಈ ಹಿಂದೆ ಆಗಿರೋದನ್ನ ಎಲ್ಲ ಕೆಲವು ಡ್ಯಾಮೇಜಸ್ಗಳು ಅವ್ಯವಸ್ಥೆಗಳನ್ನು ಮೀರಿ ನಾವಿತ್ತು ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇದೇ ಡಿಸೆಂಬರ್ 12ನೇ ತಾರೀಕು ಭಾನುವಾರ ರಾಜ್ಯ ಒಕ್ಕಲಿಗರ ಸಂಘದ ಚುನಾವಣೆ ಸಜ್ಜಾಗಿ ನಿಂತಿದೆ ಸೊ ಹಾಗಾಗಿ ತುಮಕೂರು ಜಿಲ್ಲೆಯಿಂದ ನಿರ್ದೇಶಕರ ಸ್ಥಾನಕ್ಕೆ ಅಭ್ಯರ್ಥಿಯಾಗಿರುವಂತಹ ಹನುಮಂತರಾಯಪ್ಪ ಆರ್ ಇವರು ಕೂಡ ನಿರ್ದೇಶಕ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ನೋಡೋಣ ಅವರ ಆಸೆ ಆಕಾಂಕ್ಷೆಗಳೇನು ಆಶೋತ್ತರಗಳೇನು ಅವರ ನಿರೀಕ್ಷೆಗಳೇನು ಅನ್ನುವಂಥದ್ದನ್ನು ಅವರಿಂದಲೇ ಕೇಳೋಣ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ನಮಸ್ಕಾರ ಹನುಮಂತರಾಯಪ್ಪರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ಕಾರ ಓಕೆ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡು ಈ ಒಂದು ನಿರ್ದೇಶಕ ಸ್ಥಾನಕ್ಕೆ ಅಭ್ಯರ್ಥಿಯಾಗಿದ್ದೀರಿ ಯಾಕೆ ಹನುಮಂತರಾಯಪ್ಪನವರನ್ನ ನಿರ್ದೇಶಕರನ್ನಾಗಿ ಯಾಕೆ ಆಯ್ಕೆ ಮಾಡಬೇಕು ಅನ್ನೋದು ಒಂದು ಕಡೆ ಒಂದು ಬಾರಿ ತಾವು ಎಡವಿದ್ದೀರಿ ಅಂದ್ರೆ ಈ ಒಂದು ಚುನಾವಣೆಯಲ್ಲಿ ತಮಗೆ ಒಂದು ಸಹಜ ಸೋಲಾಗಿದೆ ಕೂಡ ಸೊ ಆ ಸೋಲನ್ನು ಕೂಡ ಮೆಟ್ಟಿ ನಿಲ್ಲುವಂತಹ ಆಕಾಂಕ್ಷೆ ನಿಮಗೆ ಯಾಕಿದೆ ಯಾಕೆ ಬಂತು ಅಂತ ನಾನು ಹನುಮಂತರಾಯಪ್ಪ ಅಂತ ಹೇಳಿಬಿಟ್ಟು ನಾನು ಕೊಟ್ಕೆರೆ ತಾಲೂಕು ಕುಳಲ ಹೋಬಳಿ ರಂಗಾಪುರ ಗ್ರಾಮದಲ್ಲಿ ಒಂದು ಪುಟ್ಟ ಗ್ರಾಮ ನನ್ನ ತಂದೆ ರಂಗಯ್ಯ ವ್ಯವಸಾಯಗಾರರು ತಾಯಿ ಹರಿಯಮ್ಮ ನನ್ನ ಒಂದು ವಿದ್ಯಾಭ್ಯಾಸದ ಪೂರ್ಣ ಅವಧಿ ಹಳ್ಳಿಗಾಡಿನಲ್ಲೇ ಆದರೂ ಕೂಡ ನಾನು ಪದವಿಯನ್ನು ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಪಡೆದೆ ಅದಾದ ನಂತರ ನನಗೆ ಮೊದಲಿಂದಲೂ ಕೂಡ ನಾನು ಹುಟ್ಟು ಹೋರಾಟಗಾರ ನನ್ನ ಒಂದು ಸಮುದಾಯಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿಬಿಟ್ಟು ನನಗೆ ಆಸೆ ಆಯಿತು 2006ರಲ್ಲಿ ನಾನು ಒಂದು ಯಾರೋ ರಂಗಮ್ಮ ಕೃಷ್ಣಪ್ಪ ಅಂತ ಹೇಳಿಬಿಟ್ಟು ಮಕ್ಕಳಿಲ್ಲದವರು ಒಂದು 96 ಎಕರೆ ಜಮೀನನ್ನು ನಮ್ಮ ಸಂಘಕ್ಕೆ ದಾನವಾಗಿ ಕೊಟ್ಟಿದ್ದರು ಆ ಸಂಘದ ಜಮೀನು ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೆ ನಾನು ನನ್ನ ಇಬ್ಬರು ಸ್ನೇಹಿತರಿಗೆ ಹೋಗಿ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಾವು ಗೆದ್ಕೊಂಬಂದ್ವಿ ಗೆದ್ಕೊಂಬಂದಾದ ತಕ್ಷಣ 46 ಎಕರೆ ಕೇಳಿದ್ದು ಸುಪ್ರೀಂ ಕೋರ್ಟು 96 ಎಕರೆನೂ ಕೂಡ ಸುಪ್ರೀಂ ಕೋರ್ಟ್ ನೀವೇ ವಶಪಡಿಸ್ಕೊಳ್ಳಿ ಅಂತ ಹೇಳಿದ್ರು ಆ 46 ಎಕರೆನ ಬಂದು ಇಲ್ಲಿ ನಾವು ಸಂಘಕ್ಕೆ ಒಂದು ಖಾತೆಯನ್ನು ಮಾಡಿಸಿದ್ದಾಯಿತು ಮತ್ತು ಅಲ್ಲಿಂದ ಈಚೆಗೆ ನನಗೆ ಸಮುದಾಯಕ್ಕೆ ಏನಾದರೂ ಮಾಡಬೇಕು ನಾನು ನನ್ನ ಒಂದು ಒಕ್ಕಲಿಗರ ಸಮುದಾಯದಲ್ಲಿ ಒಂದು ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡಬೇಕು ಅಂತ ಹೇಳಿಬಿಟ್ಟು ನನಗೆ ಆಸೆ ಆಯಿತು ಕಾರಣ ಇಷ್ಟೇ ನಾನು ಸುಮಾರು 33 ವರ್ಷಗಳಿಂದನೂ ಕೂಡ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಬೆಳೆದು ಬಂದಂಥ ವ್ಯಕ್ತಿ ನಾನು ಮೊದಲಿಂದಲೂ ಕೂಡ ಒಂದು ನನ್ನ ನರ್ಸರಿಯಿಂದ ಡಿಗ್ರಿ ಕಾಲೇಜ್ವರೆಗೂ ಕೂಡ ನಾನು ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತಾ ಇದ್ದೇನೆ ಬೆಂಗಳೂರಿನಲ್ಲಿ ಅದು ನಾನು ನನ್ನ ಸಮುದಾಯಕ್ಕೆ ಕೊಡುಗೆ ನೀಡಬೇಕು ಅಂತ ಹೇಳಿಬಿಟ್ಟು ಒಂದು ಆಸೆ ಇಟ್ಕೊಂಡು ಇಲ್ಲಿ ಬಂದೆ ತಕ್ಷಣ ನಾನು ಬೆಂಗಳೂರಿನಲ್ಲೂ ನಾನು ಒಂದು ಸಾರಿ ಹಿಂದಿನ ಎಲೆಕ್ಷನ್ನಲ್ಲಿ ನಿಂತೆ ಅಲ್ಲೂ ಕೂಡ ಸೋಲನ್ನು ಅನುಭವಿಸಿದೆ ಕಾರಣ ಇಷ್ಟೇ ನನ್ನ ಪರಿಚಯ ಅಲ್ಲಿ ಇರಲಿಲ್ಲ 1400 ಓಟ್ ತಗೊಂಡು ಸೋತೆ ನಂತರ ನನ್ನ ಜಿಲ್ಲೆಗೆ ಏನಾದರೂ ಮಾಡಬೇಕು ಅಂತ ಒಂದು ಆಸೆಯಿಂದ ಕಳೆದ ಬಾರಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಕಳೆದ ಬಾರಿ ನಾನು ಅಲ್ಪ ಮತಗಳಿಂದ ಸೋತೆ ಅಲ್ಲಿ ನಾನು ನಿರಂತರವಾಗಿ ಜನಸಂಪರ್ಕದಲ್ಲಿ ನಮ್ಮ ಸಮುದಾಯದ ಒಂದು ಸಂಪರ್ಕದಲ್ಲಿ ತೊಡಗಿಸ್ಕೊಂಡು ಬಂದೆ ಅವರ ಒಂದು ಮಕ್ಕಳ ವಿದ್ಯಾಭ್ಯಾಸ ಆಗ್ಬೋದು ಒಂದು ವಸತಿ ಹಾಸ್ಟೆಲ್ ಆಗ್ಬೋದು ಅಥವಾ ಮಕ್ಕಳಿಗೆ ನಮ್ಮ ಸಮುದಾಯಕ್ಕೆ ಆಸ್ಪತ್ರೆಯ ಒಂದು ಸೌಲಭ್ಯ ಆಗ್ಬೋದು
ನಾನು ಅಲ್ಲಿ ಯಾವ ಅಧಿಕಾರ ಇಲ್ಲದೆ ಇದ್ದರೂ ಕೂಡ ನಾನು ಮಾಡ್ಕೊಂಡು ಬರ್ತಕ್ಕಂಥವನು. ನನಗೆ ಈಗ ಈ ಬಾರಿ ಕಳೆ ಈ ಬಾರಿ ನಾನು ಈಗ ಎಲೆಕ್ಷನ್ಗೆ ಈ ರಾಜ್ಯ ವಕೀಲಿಕರ ಸಂಘದ ನಿರ್ದೇಶಕರ ಆಯ್ಕೆಗಾಗಿ ನಾನು ಸ್ಪರ್ಧೆ ಮಾಡಿದ್ದೇನೆ. ನನ್ನ ಸಮುದಾಯ ಎಲ್ಲರೂ ಕೂಡ ನನ್ನನ್ನು ತುಂಬ ನನ್ನ ಸೇವೆಯನ್ನು ಮೆಚ್ಚಿ ನನಗೆಲ್ಲರೂ ಕೂಡ ಆಶೀರ್ವಾದ ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡೋದಕ್ಕೆ ಒಪ್ಪಿದ್ದಾರೆ. ಹಾಗೆ ನಾನು ಸಂಪರ್ಕದಲ್ಲಿ ಇದುವರೆಗೂ ಕೂಡ ನನ್ನ ಸಮುದಾಯದ ಸಂಪರ್ಕದಲ್ಲಿ ಸೋತಾಗಿಂದನೂ ಕೂಡ ನಿರಂತರವಾಗಿ ನಾನು ತೊಡಗಿಸಿಕೊಂಡು ಬಂದಿದ್ದೇನೆ. ಓಕೆ ಸರ್, ನಿಮ್ಮ ಆಶಯ ಆಶೋತ್ತರಗಳು ಬಹಳ ಸಮಂಜಸವಾಗಿದ್ದೇನೆ. ಯಾಕೆಂದರೆ ತಾವು ವಿದ್ಯಾಸಂಸ್ಥೆಗಳನ್ನು ಕೂಡ ನಿರ್ಮಾಣ ಮಾಡಿದ್ದೀರಿ, ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಇದ್ದೀರಿ. ಸೊ ಇಲ್ಲಿಗೆ ಸಂಘದ ಚುನಾವಣೆ ಅಥವಾ ಸಂಘದ ಅಸ್ತಿತ್ವ ಇರುವಂಥದ್ದೇ ಇದೇ ವಿಚಾರಗಳ ಬಗ್ಗೆನೇ. ಅಂದರೆ ಯಾರು ಅಶಕ್ತರಿರ್ತಾರೆ ಸಮುದಾಯದಲ್ಲಿ ಅಂಥವ್ರನ್ನ ಮೇಲೆತ್ತುವಂಥ ಕೆಲಸಕ್ಕೆ ಸಂಘ ಯಾವಾಗಲೂ ಒಂದು ರೀತಿಯ ಅಡಿಪಾಯ ಇದ್ದ ಹಾಗೆ. ಸೊ ಇಲ್ಲಿ ನಿಮ್ಮ ಒಂದು ಆದ್ಯತೆ ಏನು ಈ ಬಾರಿ? ಒಂದು ವೇಳೆ ತಾವು ನಿರ್ದೇಶಕರಾದರೆ ನಿಮಗೊಂದು ಆದ್ಯತೆ ಅಂತ ಇರುತ್ತೆ, ಅಟ್ಲೀಸ್ಟ್ ನನ್ನ ಟರ್ಮ್ನಲ್ಲಿ ನಾನು ಇದನ್ನು ಮಾಡಬೇಕು ಅಂತ, ಅಥವಾ ನಿಮ್ಮ ಚುನಾವಣಾ ಪ್ರಣಾಳಿಕೆ ಅಂತನಾದರೂ ಹೇಳ್ಬೋದು, ಏನು ನಿಮ್ಮ ಆದ್ಯತೆ ಅಂತ? ನಾನು ನನ್ನ ಸಮುದಾಯಕ್ಕೆ ಒಂದು ಆಶೋತ್ತರ ಭಾವನೆಯನ್ನು ಏನಾದರೂ ಕೆಲಸ ಮಾಡಬೇಕು ಅಂತ ಒಂದು ಆಶೋತ್ತರ ಭಾವನೆಯನ್ನು ಇಟ್ಕೊಂಡು ಬಂದಿದ್ದೇನೆ. ಪ್ರಥಮವಾಗಿ ನನ್ನ ಜಿಲ್ಲೆಗೆ ಒಂದು ಒಕ್ಕಲಿಗರ ಭವನ ನಿರ್ಮಾಣ ಮಾಡಬೇಕು ಅಂತ ಹೇಳಿಬಿಟ್ಟು ಆಸೆಯಿಂದ ಬಂದಿದ್ದೇನೆ. ಜೊತೆಗೆ ಎಲ್ಲ ತಾಲೂಕುಗಳು ಕೂಡ ತಾಲೂಕಿನಲ್ಲೂ ಕೂಡ ಒಕ್ಕಲಿಗರ ಒಂದು ಹಾಸ್ಟೆಲ್ ಆಗ್ಬೋದು ಅಥವಾ ಶಿಕ್ಷಣ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ನಾನು ಒಂದು ಆಸೆಯನ್ನು ಇಟ್ಕೊಂಡು ಬಂದಿದ್ದೇನೆ. ಹಾಗೆ ಇಡೀ ಎಲ್ಲ ಸಮುದಾಯಕ್ಕಿನ್ನೂ ಹೆಚ್ಚು ನಮ್ಮ ಸಮುದಾಯ ದೊಡ್ಡ ಮಟ್ಟದಲ್ಲಿ ಇರೋದರಿಂದ ನಾನು ಕೇಂದ್ರ ಒಕ್ಕಲಿಗರ ಸಂಘವನ್ನು ವಿಶ್ವವಿದ್ಯಾಲಯವನ್ನಾಗಿ ನಿರ್ಮಾಣ ಮಾಡಬೇಕು, ಅಲ್ಲಿ ಮಾಡಬೇಕು ಅಂತ ಒಂದು ಆಸೆಯಿಂದ ನಾನು ಈ ಜಿಲ್ಲೆಗೆ ಸ್ಪರ್ಧೆ ಮಾಡಿದ್ದೇನೆ. ಹಾಗೆ ಪ್ರತಿ ಜಿಲ್ಲೆಗೂ ಕೂಡ ನನ್ನ ಶಕ್ತಿ ಮೀರಿ ಇಲ್ಲಿ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ವಿದ್ಯಾರಂಗದಲ್ಲಿ ವಿದ್ಯಾಕ್ಷೇತ್ರದಲ್ಲಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ಮತ್ತು ನನ್ನ ಜನಾಂಗಕ್ಕೆ ಮತ್ತು ಬಡ ಮಕ್ಕಳಿಗೆ ಎಲ್ಲರಿಗೂ ಕೂಡ ಇಲ್ಲಿ ಒಳ್ಳೆಯದಾಗಲಿ ಅಂತ ಒಂದು ಹಾಸ್ಟೆಲನ್ನು ನಿರ್ಮಾಣ ಮಾಡೋದ ಒಂದು ಆಸೆ. ಹಾಗೆ ಇಲ್ಲಿ ಆಸ್ಪತ್ರೆಯನ್ನು ಸ್ವಲ್ಪ ನಿರ್ಮಾಣ ಮಾಡಿ ಬಡ ಜನಗಳಿಗೆ ಒಂದು ಕಡಿಮೆ ವೆಚ್ಚದಲ್ಲಿ ಅವರಿಗೆ ಸೌಲಭ್ಯ ಆಸ್ಪತ್ರೆಯ ಸೌಲಭ್ಯ ಕೊಡಬೇಕು ಅಂತ ಹೇಳಿಬಿಟ್ಟು ನನ್ನ ಒಂದು ಆಸೆಯಾಗಿದೆ. ಓಕೆ ಸರ್, ಇನ್ನು ಸಂಘದ ಅನೇಕ ಇತಿಹಾಸವನ್ನು ಒಂದು ಸ್ವಲ್ಪ ನೋಡುವಂಥದ್ದಾದರೆ, ಕೆಲವರಿಂದ ಅವ್ಯವಸ್ಥೆಗಳಾಗಿರುವಂಥದ್ದು, ಕೆಲವರಿಂದ ಬೇರೆ ಬೇರೆ ವಿಚಾರಗಳಾಗಿರುವಂಥದ್ದು, ಅಂದರೆ ಈ ತಪ್ಪುಗಳು ಮುಂದೆ ಭವಿಷ್ಯದಲ್ಲಿ ಯಾವುದೇ ರೀತಿಯ ಎಡರುಗಳಾಗಬಾರ್ದು ತೊಡರುಗಳಾಗಬಾರ್ದು ಅನ್ನುವಂಥದ್ದಾದರೆ, ಈ ಹಿಂದಿನ ತಪ್ಪುಗಳಿಂದ ತಾವು ಕಲ್ತಿರುವಂಥ ಪಾಠ ಏನು ಅಂತ? ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಮೊದಲು ನಾನು ಒಂದು ಒಬ್ಬ ವಿದ್ಯಾಕ್ಷೇತ್ರದಲ್ಲಿ ನನ್ನ ವೃತ್ತಿಯನ್ನು ಆರಂಭಿಸಿದೆ. ನಾನು ಪ್ರಥಮವಾಗಿ ಹೇಳುವುದೆ, ನನಗೆ ವಿದ್ಯಾಕ್ಷೇತ್ರದಲ್ಲಿ ನನಗೆ ಕೆಲವರು ನನಗೆ ಮೋಸ ಮಾಡಿದ್ರು, ಆದರೆ ನನಗೆ ಆದಂಥ ಒಂದು ಮೋಸ ನನ್ನ ಶಿಕ್ಷಕರಿಗೆ ಆಗಬಾರ್ದು ಅಂತ ಹೇಳಿಬಿಟ್ಟು ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಇವತ್ತು 160 ಜನ ನನ್ನ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, 1800 ಜನ ಮಕ್ಕಳು ಓದ್ತಾ ಇದ್ದಾರೆ. ಹಾಗೆ ಇಲ್ಲೂ ಕೂಡ ನನಗೆ ಕಳೆದ ಬಾರಿ ಸೋತ ಮೇಲೆ ನನ್ನ ಮಗಳನ್ನು ದಂತ ವೈದ್ಯಕೀಯ ಒಂದು ಕಾಲೇಜಿಗೆ ಸೇರಿಸಿದೆ. ಅಲ್ಲಿ 100 ಸೀಟ್ ಇತ್ತು, ಅಲ್ಲಿ 100 ಸೀಟ್ಗೆ 142 ಸೀಟನ್ನು ಎಕ್ಸಸ್ ಆಗಿ ತಗೊಂಡು ನನ್ನ ಮಗಳು ಕೂಡ ಶೋಷಣೆಗೆ ಒಳಗಾದ್ಲು. ಅಲ್ಲಿ ನಾನು ಪಡಬಾರ್ದ ಒಂದು ಕಷ್ಟ ನಷ್ಟಗಳನ್ನು ಅನುಭವಿಸಿದೆ. ನಾನು ಎಲ್ಲಿಲ್ಲದ ಒಂದು ತುಂಬ ಭಾಳ ವ್ಯಥೆ ಆಯಿತು. ಇಲ್ಲಿ ನಾವೇ ನಮ್ಮಂಥ ವಿದ್ಯಾವಂತರಿಗೆ ಇಷ್ಟೊಂದು ಮೋಸ ಆದಮೇಲೆ ಬೇರೆ ಮಕ್ಕಳಿಗೆ ಯಾರಿಗೂ ಕೂಡ ಈ ರೀತಿ ಮೋಸ ಆಗಬಾರ್ದು. ನಮ್ಮ ಒಂದು ಸಂಘದಲ್ಲಿ ಎಲ್ರಿಗೂ ನ್ಯಾಯ ಸಿಗಬೇಕು, ಮತ್ತು ಪ್ರತಿಯೊಂದು ಎಂಪ್ಲಾಯೀಸ್ಗೂ ಮತ್ತು ಮಕ್ಕಳಿಗೂ ಕೂಡ ಒಳ್ಳೆಯದು ಬಯಸಬೇಕು. ಎಲ್ಲ ರೀತಿಯನ್ನು ಸುವ್ಯವಸ್ಥೆಯಿಂದ ಆ ಸಂಘ ನಡಿಬೇಕು. ಆ ಸಂಘ ಕೆ ಎಚ್ ರಾಮಯ್ಯನವರು ಫಾರಿನ್ನಲ್ಲಿ ಇದ್ದು ಬಂದು ಇಲ್ಲಿ ಒಂದು ಸಂಘವನ್ನು ಸ್ಥಾಪನೆ ಮಾಡ್ತಕ್ಕಂಥ ಮಹಾನ್ ವ್ಯಕ್ತಿ. ಆದರೆ
ಅದನ್ನು ಅದು ಉಳಿಬೇಕು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕು ಅನ್ನೋ ಒಂದು ಆಸೆ ಇಂದಿನ ಒಂದು ದುರ್ಘಟನೆಗಳು ಮುಂದೆ ಆಗಬಾರದು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಅನ್ಯಾಯ ಅವ್ಯವಹಾರ ಮುಂದೆ ಆಗಬಾರದು ಹಿಂದೆ ಆಗಿದ್ದಂಥ ಒಂದು ತೊಂದರೆಗಳು ಮುಂದೆ ಯಾವ ಮಕ್ಕಳಿಗೂ ಮತ್ತು ಯಾವ ಎಂಪ್ಲಾಯೀಸ್ಗೂ ಎಲ್ಲ ಯಾರಿಗೂ ಕೂಡ ಅಲ್ಲಿ ಆಗಬಾರ್ದು ಅನ್ನೋ ಒಂದು ನನ್ನ ಅಭಿಲಾಷೆ ಓಕೆ ನಿಮ್ಮ ಅಭಿಲಾಷೆ ಏನೋ ಸ್ಪಷ್ಟವಾಗಿದೆ ಆದರೆ ಈ ಹಿಂದೆ ಆದಂತಹ ತಪ್ಪುಗಳು ಮುಂದೆ ಆಗಬಾರದು ಅನ್ನೋಂಥದ್ದಾದರೆ ನಿರ್ದೇಶಕರ ಮೇಲೆ ಬಹಳ ದೊಡ್ಡ ಮಟ್ಟದ ಜವಾಬ್ದಾರಿ ಇರುತ್ತೆ ಸೊ ಆ ಜವಾಬ್ದಾರಿಯನ್ನು ಮುಂದೆ ಹೇಗೆ ಹೊರತೀರಿ ಯಾಕೆಂದರೆ ಒಂದು ಸಾರಿ ಈಗಾಗಲೇ ತಾವು ಅದರ ನಷ್ಟವನ್ನು ಅಥವಾ ಕಷ್ಟವನ್ನು ಅನುಭವಿಸಿದ್ದೀರಿ ಸುಮಾರು 21 ಜಿಲ್ಲೆಗಳಲ್ಲಿ ನಡೀತಾ ಇರುವಂತಹ ಈ ಒಂದು ಚುನಾವಣೆ 35 ಜನ ನಿರ್ದೇಶಕರು ಆಯ್ಕೆ ಆಗ್ತೀರಿ 121 ಜನ ಆಕಾಂಕ್ಷಿತರು ಈಗ ಆಲ್ರೆಡಿ ಕಣದಲ್ಲಿದ್ದಾರೆ ಸೊ ನೀವು ಕೂಡ ಅದರಲ್ಲಿ ಒಬ್ಬರು ಅಂತ ಅಂದುಕೊಂಡಾಗ ಮತ್ತು ಸಮುದಾಯ ಸಂಘಟನೆ ಆಗಬೇಕು ಮತ್ತು ಸಮಾಜದ ಬಂಧುಗಳು ಒಗ್ಗಟ್ಟಾಗಬೇಕು ಈಗ ನಾವು ತಿಳ್ಕೊಂಡ ಹಾಗೆ ದಕ್ಷಿಣ ಕರ್ನಾಟಕ ಭಾಗದ ಕೆಲವು ಜಿಲ್ಲೆಗಳಲ್ಲಿ ಸಮುದಾಯದ ಅತಿ ಹೆಚ್ಚಿನ ಜನಸಂಖ್ಯೆನ ನಾವು ನೋಡಬಹುದು ಸೊ ಅದರ ಸಂಘಟನೆ ಹೇಗೆ ಸಂಘದ ಮುಖೇನ ಅವ್ರನ್ನ ಸಂಘಟನೆ ಹೆಂಗೆ ಮಾಡ್ತೀರಿ ನಿರ್ದೇಶಕರುಗಳ ಈ ಜವಾಬ್ದಾರಿ ಒಂದು ದೊಡ್ಡ ಮಟ್ಟದ ಕಾರ್ಯಪ್ರವೃತ್ತಿ ಆಗಬೇಕು ಜೊತೆಗೆ ಕಾರ್ಯಗತವಾಗಬೇಕು ಸೊ ಯಾವ ರೀತಿಯಲ್ಲಿ ಸಂಘಟನೆಗೆ ಒತ್ತು ಕೊಡ್ತೀರಿ ಅಂತ ನಾನು ನನ್ನ ಕುಲ ಬಾಂಧವರು ನನ್ನ ಒಂದು ಸೇವೆಗೆ ತುಂಬ ಅಚ್ಚುಮೆಚ್ಚಿನ ಒಂದು ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಹಾಗೆ ನಾನೇನಾದರೂ ನಮ್ಮ ಕುಲ ಬಾಂಧವರು ನನ್ನನ್ನು ಆರಿಸಿ ಕಳಿಸಿದ್ದೇ ಆದರೆ ಆಶೀರ್ವಾದ ಮಾಡಿದ್ದೇ ಆದರೆ ಅಲ್ಲಿ ಎಲ್ಲ ನಿರ್ದೇಶಕರಿಗೂ ಕೂಡ ನಾನೊಬ್ಬ ಎಕ್ಸಾಂಪಲ್ ಆಗಿ ಅಲ್ಲಿ ಇರ್ತೀನಿ ನಾನು ಆ ಸಂಘದ ಏಳಿಗೆಗಾಗಿ ದುಡಿತೇನೆ ವಿನಃ ಆ ಸಂಘವನ್ನು ಯಾವುದೇ ರೀತಿ ಅನ್ಯಾಯಕ್ಕೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ ನನ್ನ ಒಂದು ಅದು ಆದ್ಯ ಕರ್ತವ್ಯ ಪ್ರತಿ ಒಂದು ಹಂತದಲ್ಲೂ ಕೂಡ ಇಲ್ಲಿನವರೆಗೂ ಆಗಿದ್ದನ್ನು ಮರೆತು ಮುಂದೆ ಅದನ್ನು ಮರುಕಳಿಸಿದಂತೆ ಒಳ್ಳೆ ಸುದ್ದಿಯನ್ನು ಒಳ್ಳೆ ವಿಚಾರವನ್ನು ನನ್ನ ಕುಲ ಬಾಂಧವರಿಗೆ ನಾನು ಕಲ್ಪಿಸಿಕೊಡೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೇನೆ ಬೇರೆ ನಿರ್ದೇಶಕರು ಏನಾದರೂ ತಪ್ಪು ಮಾಡಿದ್ದಲ್ಲೂ ಕೂಡ ಅದನ್ನು ಆದಷ್ಟು ತಿದ್ದೋದಕ್ಕೆ ನಾನು ನನ್ನ ಸತತವಾಗಿ ನಾನು ಪ್ರಯತ್ನ ಮಾಡ್ತೇನೆ ಓಕೆ ತಾವು ಹೇಳಿದರೆ ಒಂದು ಭವನ ನಿರ್ಮಾಣ ಮಾಡಬೇಕು ಒಂದು ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಮತ್ತು ವಿದ್ಯಾರ್ಥಿಗಳಿಗೆ ಸಮುದಾಯ ಭವನಗಳು ಅಥವಾ ಇದು ಹಾಸ್ಟೆಲ್ಗಳು ಅನ್ನುವಂಥ ವಿಚಾರ ಸೊ ಇದಕ್ಕೆ ಈಗಾಗಲೇ ಇದಕ್ಕೆ ಸಾಕಷ್ಟು ಅಂದರೆ ಪ್ರತಿ ಸಾರಿ ಎಲೆಕ್ಷನ್ಸ್ ಆದಾಗಲೂ ಕೂಡ ಇಂತಹ ಭರವಸೆಗಳು ಬಂದೇ ಬಂದ್ಬಿಡುತ್ತೆ ಆನಂತರ ಬೇರೆ ಚೇಂಜಸ್ಗಳನ್ನು ಆಗೋದನ್ನು ಗಮನಿಸಬಹುದು ಆಮೇಲೆ ಸಮುದಾಯದಲ್ಲಿಯೂ ಕೂಡ ಈ ಪಂಗಡಗಳು ಬೇರೆ ಅದು ಜಾಸ್ತಿ ಒತ್ತನ್ನು ಕೊಡ್ತವೆ ಅನ್ನುವಂಥದ್ದು ಪಂಗಡಗಳನ್ನೆಲ್ಲ ಒಟ್ಟಾಗಿ ಸೇರಿಸಿ ಒಂದು ಸಮುದಾಯವನ್ನು ಅಥವಾ ಒಂದು ಜಾತಿ ಸಂಘಟನೆಯನ್ನು ಮಾಡಬೇಕಾಗಿರೋದು ಕೂಡ ಅಷ್ಟೇ ಕರ್ತವ್ಯ ಅದು ಮುಂದಿನ ಹಂತದ ಮೆಟ್ಟಿಲುಗಳನ್ನು ಹತ್ತೋದಕ್ಕೂ ಸಹಕಾರಿಯಾಗುತ್ತೆ ಅಥವಾ ಈ ಒಂದು ಸಂಘದಿಂದ ಮುಂದೆ ಯಾರಾದರೂ ರಾಜಕಾರಣಿ ಆಗುವಂಥವ್ರು ಅಂದರೆ ಆ ಕ್ಷೇತ್ರದಲ್ಲಿ ಬೆಳೆಯುವಂಥವ್ರಿಗೆ ಸಹಾಯ ಆಗುತ್ತೆ ಅನ್ನುವಂಥದ್ದು ಆ ನಿರೀಕ್ಷೆಗಳು ಹೇಗಿದೆ ಅಂತ ಸಂಘದಿಂದ ಇಲ್ಲಿ ನಮ್ಮ ಜನಾಂಗದಲ್ಲಿ ಒಂದು ನಮ್ಮ ಜನಾಂಗದವರು ಯಾರೂ ಕೂಡ ನಮ್ಮ ಕುಲ ಬಾಂಧವರು ಆ ಭಿನ್ನಾಭಿಪ್ರಾಯ ತೋರಿಸಲ್ಲ ಅದನ್ನು ಏನಾದರೂ ಕೂಡ ಅದನ್ನು ನಾವೇ ಕ್ರಿಯೇಟ್ ಮಾಡ್ತೀವಿ ಅಷ್ಟೇ ನಾವು ನಾಯಕರಾದಂಥವರು ಕ್ರಿಯೇಟ್ ಮಾಡಿದ್ರೆ ಮಾತ್ರ ಅವರು ಅದನ್ನು ಉತ್ಪ್ರೇಕ್ಷೆ ಮಾಡ್ತಾರೆ ಅದನ್ನು ಎಲ್ಲನೂ ಕೂಡ ನಮ್ಮ ಎಲ್ಲ ಒಂದು ಒಕ್ಕಲಿಗರ ಕುಲ ಬಾಂಧವರು ನಾವೆಲ್ಲನೂ ಕೂಡ ವ್ಯವಸಾಯ ಮಾಡಿ ನಮ್ಮ ತಂದೆ ತಾಯಿ ಬದುಕ್ತಂಥವ್ರು ನಾವು ಕೂಡ ಯಾವತ್ತೂ ಕೂಡ ಜನಗಳಿಗೆ ದುಡ್ದು ಅನ್ನವನ್ನು ಹಾಕ್ತಂಥವ್ರು ನಾವು ತಗೋಣಾರಲ್ಲ ನಾವು ಯಾವತ್ತೂ ಕೂಡ ನೀಡ್ತಕ್ಕಂಥವ್ರು ಅದನ್ನು ನಾನು ನಮ್ಮ ಕುಲ ಬಾಂಧವರಿಗೆ ಮನವರಿಕೆ ಮಾಡಿಕೊಟ್ಟು ಏನೇ ಒಂದು ಉಪ ಪಂಗಡಗಳು ಉಪಜಾತಿಗಳು ಉಪ ಪಂಗಡಗಳು ನಮ್ಮಲ್ಲಿ ಉಂಟು ಮಾಡಿದ್ರೂ ಕೂಡ ಅವೆಲ್ಲನೂ ಕೂಡ ತಿಳುವಳಿಕೆ ಹೇಳಿ ಒಗ್ಗೂಡಿಸೋದಕ್ಕೆ ಆದಷ್ಟು ಕೂಡ ನಾನು ಪ್ರಯತ್ನ ಮಾಡ್ತೇನೆ ಓಕೆ ನೋಡಿ ಒಂದು ಶತಮಾನಕ್ಕೂ ಮಿಕ್ಕಂತಹ ಹೆಸರಿದೆ ಸಂಘಕ್ಕೆ ಒಕ್ಕಲಿಗರ ಸಂಘಕ್ಕೆ ಸೊ ಹಾಗಿದ್ದಾಗ ಜಾತಿ ಸಂಘಟನೆಯ ಜೊತೆಗೆ ಜೊತೆಗೂ ಕೂಡ ಒಂದು ಮೇಲ್ಪಂಕ್ತಿ ಹಾಕ್ಕೊಡ್ಬೇಕು ಪ್ರತಿ ವರ್ಷ ಬಂದಾಗಲೂ ಕೂಡ ಅಥವಾ ಈ ಎಲೆಕ್ಷನ್ಸ್ಗಳು ಬಂದಾಗ ಹೊಸ ನಿರ್ದೇಶಕರು ಆಯ್ಕೆ ಆದಾಗ ಅದರ ಒಂದು ಮುಂದೆಯ ಮೇಲ್ಪಂಕ್ತಿ ಹಾಕ್ಕೊಡ್ಬೇಕು ಆ ನಿಟ್ಟಿನಲ್ಲಿ ಏನು ಮಾಡಬಹುದು ಸಂಘದ ಮುಖೇನ ಏನು ಮಾಡಬಹುದು ಅಂತ ಅನಿಸುತ್ತೆ ನಿಮಗೆ ಸಂಘದಲ್ಲಿ ಇವತ್ತು ನಮ್ಮ ಹಿರಿಯರು ಕೆ ಎಚ್ ರಾಮಯ್ಯನವರಾಗ್ಬೋದು ಮರಿಗೌಡರಾಗ್ಬೋದು ಅಥವಾ ನಾವು ಗುತ್ಲೇಗೌಡರಾಗ್ಬೋದು ಸನ್ಮಾನ ಪ್ರೊಫೆಸರ್ ವೆಂಕಟಗಿರಿ ಗೌಡರಾಗ್ಬೋದು ಎಲ್ಲರೂ ಕೂಡ ಭಾಳ ಶ್ರಮಪಟ್ಟು ಆ ಸಂಘವನ್ನು ಕಟ್ಟಿ ಬೆಳೆಸಿದ್ದಾರೆ
ಇವತ್ತು ಒಂದು ಮೆಡಿಕಲ್ ಕಾಲೇಜ್ ತರಬೇಕಾದ್ರೆ ಸುಮಾರು ನೂರಾರು ಕೋಟಿಗಳು ಬೇಕು ಆದರೆ ಆ ಮೆಡಿಕಲ್ ಕಾಲೇಜ್ ತರೋದು ಒಂದೇ ಅಲ್ಲ ಅದನ್ನು ಹೆಸರು ಮಾಡಬೇಕಾದ್ರೆ ಇನ್ನೂ ಶ್ರಮ ಪಡಬೇಕು ಅಂತ ಒಂದು ಕೀರ್ತಿ ಅಂತರ ಒಂದು ದೇಶ ಬೇರೆ ಬೇರೆ ದೇಶದಲ್ಲೂ ಕೂಡ ನಮ್ಮ ಒಂದು ಶಿಕ್ಷಣ ನಮ್ಮ ಕುಲಬಂಧ ಏನು ನಿರ್ಮಾಣ ಮಾಡಿದೆ ರಾಜ್ಯ ಒಕ್ಕಲಿಗರ ಸಂಘ ನಿರ್ಮಾಣ ಮಾಡಿದೆ ಎಲ್ಲ ಕೂಡ ಹೆಸರಾಗಿದೆ ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಇನ್ನು ಕಳೆದ ಬಾರಿ ಸ್ವಲ್ಪ ಕಪ್ಪುಚುಕ್ಕೆ ಆಯಿತು ಆದರೂ ಕೂಡ ನಾನು ಅದರ ಬಗ್ಗೆ ಬಹಳ ಹೋರಾಟ ಮಾಡಿದೆ ಅದಾಗಬಾರದು ಅಂತ ಹೇಳಿಬಿಟ್ಟು ತುಂಬ ಹೋರಾಟ ಮಾಡಿದೆ ಎಲ್ಲ ರೀತಿಯಿಂದಲೂ ಕೂಡ ಮನವರಿಕೆ ಮಾಡಿಕೊಟ್ಟೆ ಹಿರಿಯ ರಾಜಕಾರಣಿಗಳಿಗಾಗ್ಬೋದು ಸ್ವಾಮೀಜಿಗಳಿಗಾಗ್ಬೋದು ಅಥವಾ ಪ್ರತಿಯೊಂದರಲ್ಲೂ ಕೂಡ ಮನವರಿಕೆ ಮಾಡಿಕೊಟ್ಟೆ ಆದರೆ ಅವರೆಲ್ಲರೂ ಕೂಡ ಇವಾಗ ಎಚ್ಚರಿಕೆ ತಗೊಂಡಿದ್ದಾರೆ ಇಲ್ಲ ನಮ್ಮ ಸಂಘ ಎಲ್ಲೋ ಅಧೋಗತಿಗೆ ಹೋಗ್ತಾ ಇದೆ ಅದನ್ನು ಒಳ್ಳೆ ರೀತಿಯಿಂದ ನಾವು ಬೆಳೆಸಬೇಕು ಉಳಿಸಬೇಕು ಅನ್ನೋ ಒಂದು ಭಾವನೆ ಎಲ್ಲರಲ್ಲೂ ಕೂಡ ಬಂದಿದೆ ಸನ್ಮಾನ್ಯ ನಮ್ಮ ಮತ ಬಾಂಧವರಲ್ಲೂ ಕೂಡ ಅದು ಈಗ ಕಾಳಜಿ ಇದೆ ಯಾ ಏನೇ ಆದರೂ ಕೂಡ ನಮ್ಮ ಸಂಘ ಉಳಿಬೇಕು ನಮ್ಮ ಒಕ್ಕಲಿಗರ ಸಂಘ ಉಳಿದ್ರೆ ನಮ್ಮ ಒಂದು ಅಸ್ತಿತ್ವ ಅಲ್ಲಿ ಉಂಟಾಗುತ್ತೆ ಇರುತ್ತೆ ಇಲ್ಲ ಅಂದರೆ ಅಸ್ತಿತ್ವ ಕಳ್ಕೊಂತೀವಿ ಯಾವುದೇ ಕಾರಣಕ್ಕೂ ಅದನ್ನು ಅಳಿಯೋದಕ್ಕೆ ಬಿಡಬಾರ್ದು ಉಳಿಸ್ಬೇಕು ಅನ್ನೋ ಒಂದು ಭಾವನೆ ಇತ್ತು ಇಟ್ಟು ನನ್ನ ಮೇಲೆ ಭಾಳ ವಿಶ್ವಾಸ ತೋರಿಸ್ತಾ ಇದ್ದಾರೆ ನಾನು ಅದಕ್ಕೆ ಸನ್ಮಾನ್ಯ ನಮ್ಮ ಕುಲ ಬಾಂಧವರಲ್ಲಿ ಭಾಳ ಅಚ್ಚುಮೆಚ್ಚಿನ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದೆ ಓಕೆ ಸರ್ ಇನ್ನು ತಾಲೂಕುಗಳಲ್ಲಿಯೂ ಕೂಡ ಸಂಘಟನೆ ಆಗಬೇಕು ಮತ್ತು ಹೋಬಳಿ ಮಟ್ಟದಲ್ಲೂ ಕೂಡ ಸಂಘಟನೆ ಆಗಬೇಕು ಯಾಕೆಂದರೆ ಎಲ್ಲೋ ಒಂದು ಕಡೆ ಅಂದರೆ ನಾವು ಒಕ್ಕಲಿಗರ ಸಂಘ ಬೆಂಗಳೂರಿನಲ್ಲಿನೋ ಅಥವಾ ಇನ್ನೆಲ್ಲೋ ಒಂದು ಕಡೆ ಇರ್ತೀವಿ ಅನ್ನುವಂಥದ್ದಲ್ಲ ಯಾವಾಗ ಅವರ ಹತ್ತಿರಕ್ಕೆ ಹೋದಾಗ ಅವರ ಮನೆ ಬಾಗಿಲಿಗೆ ಹೋದಾಗ ಸಂಘಟನೆ ಅನ್ನುವಂಥ ಅಥವಾ ಅವ್ರಿಗೆ ಏನಾಗಬೇಕಾಗಿದೆ ಅವ್ರಿಗೇನು ಸಹಾಯ ಹಸ್ತ ಕೊಡಬೇಕಾಗಿದೆ ಸಂಘದಿಂದ ಅಷ್ಟು ಕೂಡ ಹರಿವುಕೊಳ್ಳಬಹುದು ನಾವು ಸೊ ಹೀಗಿದ್ದಾಗ ಅವ್ರನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೀರಿ ಇದುವರೆಗೂ ಕೂಡ ಚುನಾವಣೆಗೆ ನೀವು ಹೆಂಗೆ ಸಜ್ಜಾಗಿದ್ದೀರಿ ಅಂತ ನಾನು ಪ್ರತಿ ಸೋತಾಗಿಂದನು ಕೂಡ ನನ್ನ ಕುಲಬಾಂಧವರ ಒಂದು ಜೊತೆನಲ್ಲಿ ಸ್ಪಂದಿಸ್ತಾ ಇದ್ದೇನೆ ಅವರ ಕಷ್ಟ ನಷ್ಟಗಳಿಗೆ ಎಲ್ಲ ಎಲ್ಲದಕ್ಕೂ ಕೂಡ ಸ್ಪಂದಿಸ್ತಾ ಇದ್ದೇನೆ ಅವ್ರ ಮಕ್ಕಳಿಗೆ ಏನೇ ಅನ್ಯಾಯ ಇದ್ದರೂ ಕೂಡ ಸ್ಪಂದಿಸ್ತಾ ಇದ್ದೇನೆ ಹಾಗೆ ಎಲ್ಲ ತಾಲೂಕು ಮಟ್ಟದಲ್ಲಾಗ್ಬೋದು ಜಿಲ್ಲಾ ಮಟ್ಟದಲ್ಲಾಗ್ಬೋದು ಆ ಮಕ್ಕಳ ಒಂದು ಅಭಿವೃದ್ಧಿಗೋಸ್ಕರ ಹಾಗೂ ಆ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವಕ್ಕೆ ಉತ್ಪ್ರೇಕ್ಷೆಯನ್ನು ಉತ್ಸಾಹವನ್ನು ಕೊಟ್ಟು ಕೊಡೋದಕ್ಕೆ ಸಹಕಾರ ಮಾಡ್ತಾ ಇದ್ದೇನೆ ಹಾಗೆ ಪ್ರತಿ ಒಂದು ಹಬ್ಬಗಳಲ್ಲಾಗ್ಬೋದು ಅಥವಾ ಯಾವುದೇ ಒಂದು ವಿಶೇಷ ದಿನಗಳಲ್ಲಾಗ್ಬೋದು ಸುದ್ದಿಗಳನ್ನಾಗ್ಬೋದು ನಮ್ಮ ಕುಲಬಾಂಧವರಿಗೆ ನಾನು ಮುಟ್ಟಿಸ್ತಾ ಇದ್ದೇನೆ ಅದರಲ್ಲಿ ನನಗೆ ಭಾಳ ತೃಪ್ತಿ ಇದೆ ಎಲ್ಲ ಎಲ್ಲೇ ಹೋದರೂ ಕೂಡ ನನಗೆ ಹೇಳ್ತಾರೆ ಸರ್ ಯಾರೂ ಕೂಡ ನನಗೆ ನಮಗೆ ಇದುವರೆಗೂ ಸಂಪರ್ಕದಲ್ಲಿಲ್ಲ ಸ್ಪಂದಿಸ್ತಾ ಇಲ್ಲ ನೀವು ಬಂದಿದ್ದೀರಾ ಮೊದಲಿಂದಲೂ ಕೂಡ ನಿಮ್ಮನ್ನು ನೋಡಿಲ್ಲ ಆದರೂ ಕೂಡ ನಿಮ್ಮ ಒಂದು ಮೆಸೇಜ್ ಕೂಡ ಬರ್ತಾ ಇದೆ ಅದನ್ನು ನಾನು ನೋಡಿ ನಿಮಗೆ ಒಂದು ಪ್ರೋತ್ಸಾಹವನ್ನು ಮಾಡ್ತೇನೆ ನಿಮ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ ಒಂದು ಅನ್ನೋ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಯಾವಾಗಲೂ ಕೂಡ ನಮ್ಮ ಕುಲಬಾಂಧವರ ಒಂದು ಏಳಿಗೆಗಾಗಿ ಜೊತೆನಲ್ಲಿ ಇದ್ದೀನಿ ಅವರು ಅದನ್ನು ನನ್ನ ಒಂದು ವೈಯಕ್ತಿಕವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಓಕೆ ಸರ್ ಇನ್ನು ಕೆಂಪೇಗೌಡರು ಸ್ಥಾಪಿಸಿದಂತಹ ಈ ಒಂದು ಬೆಂಗಳೂರು ಆಗಬಹುದು ಅಥವಾ ಸುತ್ತಮುತ್ತಲ ನಗರ ಪ್ರದೇಶಗಳಾಗಬಹುದು ಇಲ್ಲಿ ಸಾಕಷ್ಟು ನಿಮ್ಮ ಕಮ್ಯುನಿಟಿಯ ಸಾಕಷ್ಟು ಕುಟುಂಬಗಳನ್ನು ಕಾಣಬಹುದು ಮತ್ತು ಸದಸ್ಯರುಗಳು ಕೂಡ ಇದ್ದಾರೆ ಅವರಿಗೆಲ್ಲ ಒಂದೊಂದು ಪ್ರಾಂತ್ಯದವರಿಗೆ ಒಂದೊಂದು ನಿರೀಕ್ಷೆಗಳು ಕೂಡ ಇರುತ್ತೆ ಈಗ ತುಮಕೂರು ಜಿಲ್ಲೆಯ ಸಮುದಾಯದ ಜನರಿಗೆ ಒಂದು ನಿರೀಕ್ಷೆ ಅಂತ ಇರುತ್ತೆ ನಮ್ಮ ಜಿಲ್ಲೆಗೆ ಇದಾಗಬೇಕು ಹೆಚ್ಚಿನವರು ರೈತಾಪಿ ವರ್ಗದವರು ಒಕ್ಕಲಿಗರು ಹೊಲಗಳಲ್ಲಿ ಕೆಲಸ ಮಾಡುವಂಥವರು ಸೊ ಇಂಥ ನಿರೀಕ್ಷೆಗಳನ್ನು ನಿಮ್ಮ ಮುಖಾಂತರವೂ ಕೂಡ ಹೇಳಬಹುದು ಅವರೂ ಕೂಡ ಅಂಥದ್ದೇನಾದರೂ ಸಮಸ್ಯೆಗಳು ಅಂಥದ್ದೇನಾದರೂ ತುಂಬ ದೊಡ್ಡ ಮಟ್ಟದ ಸಮಸ್ಯೆಗಳು ಅದನ್ನು ಈಡೇರಿಸಬೇಕು ಈ ಸಂಘದ ಮುಖೇನ ಅದನ್ನು ಈಡೇರಿಸಬೇಕು ಅನ್ನೋಂಥದ್ದೇನಾದರೂ ತಮ್ಮ ಗಮನಕ್ಕೆ ಬಂದಿದೆಯಾ ಹೇಗೆ ಅಂತ ಮೊದಲನೇದಾಗಿ ನಮ್ಮ ಜನಾಂಗದವರು ನಿರೀಕ್ಷೆ ಪಡೋದು ಏನು ಅಂತಂದರೆ ಒಂದು ಆಸ್ಪತ್ರೆಯಲ್ಲಿ ಹೋದಾಗ ಸ್ಪಂದಿಸೋದು ಪ್ರಥಮವಾಗಿ ಹಾಗೆ ಮಕ್ಕಳ ಒಂದು ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡೋದು ಮೂರನೇದಾಗಿ ಅವರಿಗೆ ಒಂದು ಹಾಸ್ಟೆಲ್ ಸೌಲಭ್ಯ ಆಗ್ಬೋದು ಅಥವಾ ಏನೇ ಕಷ್ಟಗಳು ಬಂದಾಗ ಒಂದು ಒಳ್ಳೆ ಮಾತು ಅವರಿಗೆ ಧೈರ್ಯವನ್ನು ಕೊಡೋದು ಪ್ರತಿಯೊಂದು ಹಂತದಲ್ಲೂ ಕೂಡ ಅವ್ರ ಜೊತೆ ಇದ್ದರೆ ಅದಕ್ಕಿನ್ನೂ ಒಂದು ಪ್ರೋತ್ಸಾಹ ಇನ್ನೊಂದಿಲ್ಲ ಅದನ್ನು ನಮ್ಮವ್ರಿಗೆ ಈಗ ಹೇಳ್ತಾ ಇದ್ದಾರೆ ನೀವೆಲ್ಲ ನಿಮ್ಮ ನಮ್ಮ ಒಂದು ಮತ ಬಾಂಧವರು ಅದನ್ನು ವ್ಯಕ್ತಪಡಿಸ್ತಾರೆ ಇಲ್ಲ ನೀವು ಜನಸಂಪರ್ಕದಲ್ಲಿ ನಮ್ಮ ಕುಲ ಬಾಂಧವರ ಸಂಪರ್ಕದಲ್ಲಿ ಇದ್ದೀರಾ ಸೋತದ್ರೂ ಕೂಡ ನೀವು ಮನೆಯಲ್ಲಿಲ್ಲ ಸೋತಾಗಿಂದ ಇದುವರೆಗೂ ಕೂಡ ಪ್ರತಿ ಒಂದು ಹಂತದಲ್ಲೂ ಕೂಡ ನೀವು ನಮಗೆ
ಒಂದು ಸುದ್ದಿಯನ್ನು ಮುಟ್ಟಿಸ್ತಾ ಇದ್ದಾರೆ ಇದ್ದೀರಾ, ನಾವು ಅದಕ್ಕೆ ನಿಮ್ಮ ಮೇಲೆ ತುಂಬ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದೀವಿ ಅನ್ನೋ ಒಂದು ಮಾತನ್ನು ಕೂಡ ನಮಗೆ ಹೋದಾಗ ಕೇಳಿ ಬರ್ತಾ ಇದೆ. ಮುಂದೆ ನಾನು ಆ ಜನಗಳಿಗೆ, ಕೆಲವರು ಹೇಳ್ತಾರೆ ನಾವು ಆಸ್ಪತ್ರೆಗೆ ಬಂದ್ವಿ ಮಾತಾಡಿಸ್ಲಿಲ್ಲ, ಫೋನ್ ಮಾಡಿದ್ವಿ ಫೋನ್ ಎತ್ತಲಿಲ್ಲ, ನಾವು ಏನೇ ಮಾಡಿದ್ರೆ ನನಗೆ ಹಿಂದಿನವರ ಒಂದು ಅಸಡ್ಡೆ ನನಗೆ ನಮಗೆ ತುಂಬ ಅಸಮಾಧಾನ ಆಗಿದೆ, ಅವರು ಮಾಡಿದಂಥ ಒಂದು ಕೆಲಸ ನೀವು ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಒಂದು ಆದೇಶವನ್ನು ಕೂಡ ಕೊಡ್ತಾ ಇದ್ದಾರೆ. ಅದಕ್ಕೆಲ್ಲನೂ ಕೂಡ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ, ಇಲ್ಲ ನಿಮ್ಮ ಕಷ್ಟಗಳಿಗೆ ನಾನು ಸ್ಪಂದಿಸ್ತೇನೆ, ದಯಮಾಡಿ ನನಗೆ ಆಶೀರ್ವಾದ ಮಾಡಿ ಅನ್ನೋ ಒಂದು ಭಾವನೆಯನ್ನು ಕೂಡ ಅವರಲ್ಲಿ ತೋರಿಸಿದಾಗ ಅವರು ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳೋದಿಷ್ಟೇ, ನಮ್ಮ ಜನಗಳು ಎಲ್ಲ ಅವರು ದುಡಿತಾರೆ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದುಡಿದು ಅವರು ದೇಶಕ್ಕೆ ಅನ್ನವನ್ನು ನೀಡ್ತಕ್ಕಂಥ ಒಂದು ಒಕ್ಕಲಿಗ ಕುಲಬಾಂಧವರು. ಆದರೆ ಅವರ ಒಂದು ಭಾವನೆಗೆ ನಾವು ಸ್ಪಂದಿಸಿದ್ರೆ ಅದಕ್ಕಿನ್ನೂ ಒಂದು ದೊಡ್ಡದು ದೊಡ್ಡ ಒಂದು ದೊಡ್ಡ ಇನ್ಯಾವುದು ಕೂಡ ದೊಡ್ಡದಿಲ್ಲ. ಅದಕ್ಕೆ ನನ್ನ ನಮ್ಮ ಬೆಳೆ ಒಳ್ಳೊಳ್ಳೆ ಮಕ್ಕಳಿಗೆ ನಾನು ಇವತ್ತು ಹೇಳೋದಿಷ್ಟೇ, ನನ್ನ ಸಂಸ್ಥೆಯಲ್ಲಿ ಯಾವ ರೀತಿ ಮಕ್ಕಳಿಗೆ ಪ್ರೋತ್ಸಾಹ ನೀಡ್ತಾ ಇದ್ದೇನೆ, ಒಳ್ಳೊಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ ಆಗ್ಬೋದು, ಅವರಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಆಗ್ಬೋದು, ಎಲ್ಲನೂ ಕೂಡ ಏನು ಕೊಡ್ತೇನೆ. ಈಗ ನನ್ನ ಸಮಾಜದ ಜನಗಳಿಗೂ ಕೂಡ ಒಳ್ಳೊಳ್ಳೆ ಮಕ್ಕಳಿಗೆ ಆ ಪ್ರೀತಿಯನ್ನು ತೋರಿಸಿ ಧೈರ್ಯವನ್ನು ತುಂಬಿ ಅವರಿಗೆ ಎಲ್ಲ ರಂಗದಲ್ಲೂ ಕೂಡ ಪ್ರೀತಿಯನ್ನು ಅವರಿಗೆ ಪ್ರೋತ್ಸಾಹಿಸಿದರೆ ನನಗೂ ಕೂಡ ಎಲ್ಲೋ ನನ್ನ ಈ ಜಾತಿನಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ ತಿಳ್ಕೊತೇನೆ. ಬಹುಶಃ ನೀವು ಶಿಕ್ಷಣ ಸಂಸ್ಥೆಯ ಒಂದು ಸಾಮೀಪ್ಯದಲ್ಲಿ ಇರೋದರಿಂದ, ಸಂಪರ್ಕದಲ್ಲಿ ಇರೋದರಿಂದ, ತಾವು ಕೂಡ ಶಿಕ್ಷಣೋದ್ಯಮಿಯಾಗಿರೋದ್ರಿಂದ ತಮಗೆ ಅದರ ಸಂಪರ್ಕ ಸಾಧಿಸೋದಕ್ಕೆ ಬಹಳ ಸುಲಭ ಆಗುತ್ತೆ ಅಂತ ಅನಿಸುತ್ತೆ. ಮತ್ತಷ್ಟು ತಮ್ಮ ಜೊತೆ ಮಾತನಾಡ್ತೀನಿ. ವೀಕ್ಷಕರೇ, ಸಮಸ್ತ ಒಕ್ಕಲಿಗರ ಸಂಘದ ಸದಸ್ಯರುಗಳಿಗೆ ಸೊ ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ನನ್ನ ಆಯ್ಕೆ ಈ ಬಾರಿ ಆದರೆ ಸೊ ಈ ನಾನು ಹೇಳಿದಂಥ ವಿಚಾರಗಳೆಲ್ಲವೂ ಕೂಡ ಈಡೇರುವಂಥ ಕೆಲಸದಲ್ಲಿ ನಾನು ಮಗ್ನನಾಗ್ತೇನೆ. ಆ ಬಗ್ಗೆ ನಾನು ಹೆಚ್ಚಿನ ಸತತ ಪರಿಶ್ರಮವನ್ನು ನಿಮ್ಮ ಸಂಪರ್ಕದಲ್ಲಿ ಕೂಡ ಇದ್ಕೊಂಡು ವಹಿಸ್ತೇನೆ ಅಂತ ಶ್ರೀಯುತರು ಹೇಳ್ತಾ ಇದ್ದಾರೆ, ಹನುಮಂತರಾಯಪ್ಪನವರು. ಸೊ ಅವರ ಒಂದು ಚಿಹ್ನೆ ಸೀಲಿಂಗ್ ಫ್ಯಾನ್ ಈ ಬಾರಿ ಅವರ ಚಿಹ್ನೆ ಇದೆ, 7ನೇ ನಂಬರ್ ಕ್ರಮ ಸಂಖ್ಯೆ ಅವರದು. ಸೊ ಮತ್ತಷ್ಟು ಹನುಮಂತರಾಯಪ್ಪನವ್ರ ಜೊತೆ ಮಾತನಾಡೋಣ, ಮತ್ತಷ್ಟು ಅವರ ನಿರೀಕ್ಷೆಗಳೇನಿದ್ದಾವೆ. ಜೊತೆಗೆ ಉನ್ನತ ವಿದ್ಯಾಭ್ಯಾಸ ಅಂದ ತಕ್ಷಣ ಸಮುದಾಯದ ಅನೇಕರು ಬಡವರಿರಬಹುದು, ಮಧ್ಯಮ ವರ್ಗದವರು ಇರ್ಬೋದು, ಹಿಂಜರಿಯುವಂಥದ್ದು ಅದು ನಿಮಗೆಲ್ಲ ಗೊತ್ತಿರುವಂಥದ್ದೇ. ಆ ಒಂದು ಸಮಸ್ಯೆಗೆ ಒಕ್ಕಲಿಗರ ಸಂಘದ ನಿರ್ದೇಶಕನಾಗೋದ್ರಿಂದ ಯಾವ ರೀತಿಯಾದಂಥ ಪರಿಹಾರವನ್ನು ನೀಡಬಲ್ಲರು, ಸೊ ಅದ್ರ ಬಗ್ಗೆ ಅವರ ಆಕಾಂಕ್ಷೆಗಳಿದ್ದಾವೆ ತಿಳ್ಕೊಳ್ಳೋಣ. ರಾಜ್ಯ ಒಕ್ಕಲಿಗರ ಸಂಘದ ಪ್ರತಿಷ್ಠಿತ ಚುನಾವಣೆ ಈ ಬಾರಿ ಡಿಸೆಂಬರ್ 12 ನಡೀತಾ ಇದೆ. ಸೊ ಇಡೀ ರಾಜ್ಯದಾದ್ಯಂತ 21 ಜಿಲ್ಲೆಗಳಲ್ಲಿ ಒಂದು ಚುನಾವಣೆ ನಡೀತಾ ಇದೆ. 35 ಅಭ್ಯರ್ಥಿಗಳು ಕೊನೆಗೆ ಆಯ್ಕೆ ಆಗ್ತಾರೆ, ಕಣದಲ್ಲಿ 221 ಅಭ್ಯರ್ಥಿಗಳಿದ್ದಾರೆ. ಸೊ ಹೀಗಿದಾಗ ಒಂದು ದೊಡ್ಡ ಮಟ್ಟದ ಪ್ರತಿಷ್ಠಿತ ಚುನಾವಣೆ, ಸಾಕಷ್ಟು ಊಹಾಪೋಹ, ಯಾಕೆಂದರೆ ಪೋಸ್ಟ್ಪೋನ್ ಆಗ್ತಾ ಬಂತು. ಕಳೆದ ಮಾರ್ಚ್ಗೆ ಈ ಒಂದು ಎಲೆಕ್ಷನ್ ಆಗಬೇಕಾಗಿತ್ತು, ಕೋವಿಡ್ ಕಾರಣದಿಂದಾಗಿ ಮುಂದೂಡಲಾಗ್ತಾ ಬಂತು. ಸೊ ಹೀಗಿದ್ದಾಗ ನಿರ್ದೇಶಕರ ಸ್ಥಾನ ಅನ್ನುವಂಥದ್ದು ಅದು ಬಹಳ ದೊಡ್ಡ ಮಟ್ಟದ ಜವಾಬ್ದಾರಿಯುತ ಸ್ಥಾನ. ಈ ಹಿಂದೆ ಆದಂತಹ ಎಡವಟ್ಟುಗಳಾಗಲಿ ತಪ್ಪುಗಳಾಗಲಿ ಮುಂದೆ ಆಗದಿರೋ ಹಾಗೆ ಸಮುದಾಯದ ಮಾನವನ್ನು ಕಾಪಾಡುವಂತಹ ಪ್ರತಿಷ್ಠಿತ ಚುನಾವಣೆ ಇದು. ನಮ್ಮ ಜೊತೆ ಹನುಮಂತರಾಯಪ್ಪನವರು ಇದ್ದಾರೆ, ಇವರು ಕೂಡ ಅಭ್ಯರ್ಥಿಯಾಗಿ ಇದೀಗ ಕಣದಲ್ಲಿದ್ದಾರೆ. ಮತ್ತಷ್ಟು ಅವ್ರ ಜೊತೆ ಮಾತನಾಡೋಣ. ಹನುಮಂತರಾಯಪ್ಪನವರೇ, ನಿಮ್ಮ ನಿರೀಕ್ಷೆಗಳು ಆಸೆ ಆಕಾಂಕ್ಷೆಗಳನ್ನು ಹೇಳಿದ್ರಿ. ಸಮುದಾಯ ಕೂಡ ಪ್ರಶ್ನೆ ಮಾಡಿಕೊಳ್ಳುತ್ತೆ ಅಥವಾ ಸಮುದಾಯ ನಿರೀಕ್ಷೆ ಮಾಡುತ್ತೆ, ಯಾಕೆ ನಾವು ಹನುಮಂತರಾಯಪ್ಪನವ್ರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹೇಗೆ ನೀವು ಆ ಆಯ್ಕೆಯನ್ನು ಹೇಗೆ ಸಮರ್ಥಿಸ್ಕೊಳ್ತೀರಿ ಅಂತ. ನಾನು ನನ್ನ ಸಮುದಾಯದ ಜನಾಂಗದವರು ನನ್ನನ್ನು ಆಯ್ಕೆ ಮಾಡಿದ್ದೆ ಆದರೆ ನಾನು ಶಕ್ತಿ ಮೀರಿ ನನ್ನ ಸಮುದಾಯಕ್ಕೆ ಒಂದು ಕೊಡುಗೆಯನ್ನು ಕೊಡ್ತೇನೆ, ಅದು ನನ್ನ ಮಹದಾಸೆ. ನಾನು ಆದಷ್ಟು ಕೂಡ ಇದುವರೆಗೂ ಆಗಿರೋ ಒಂದು ಘಟನೆಗಳು ಮುಂದೆ ಅದು ಪುನರಾವರ್ತಿತ ಆಗಬಾರ್ದು, ಇನ್ನೇನಿದ್ರೂ ಕೂಡ ಒಳ್ಳೆ ಸುದ್ದಿಗಳು ಬರಬೇಕು, ಕೆಟ್ಟ ಸುದ್ದಿಗಳು ಬರಬಾರ್ದು. ಟಿ ವಿನಲ್ಲಾಗಲಿ ಅಥವಾ ಮಾಧ್ಯಮದಲ್ಲಾಗಲಿ ಯಾವುದೇ ಮಾಧ್ಯಮದಲ್ಲಿ ನಮ್ಮ ಜನಾಂಗದ ಒಂದು ಕೆಟ್ಟ ಸುದ್ದಿಗಳು ಬಂದರೆ ಅದು ಎಲ್ಲೋ ನೋವಾಗುತ್ತೆ, ಜೊತೆಗೆ ಬೇಸರ ಆಗುತ್ತೆ. ಅದಕ್ಕೋಸ್ಕರ ಇದೇ ಏನಾದರೂ ಒಳ್ಳೆ ಹೇಳಿಗೆಯನ್ನು ನಾನು ಬಯಸ್ತೇನೆ. ನಿಮ್ಮ ಒಂದು ಬೆಂಬಲ ನನಗೆ ಸಿಕ್ಕಿದ್ದೇ ಆದರೆ ನಾನು ಶಕ್ತಿ ಮೀರಿ
ನನ್ನ ಆ ಸಂಘಕ್ಕೆ ದುಡಿದು ನಾನು ತೋರಿಸ್ತೇನೆ. ಓಕೆ, ಈಗ ನೀವು ನಿಮ್ಮ ಆಸೆ ಒಂದು ಹೇಳಿದ್ರಿ, ಒಂದು ಭವನವನ್ನು ನಿರ್ಮಾಣ ಮಾಡಬೇಕು ಅನ್ನೋಂಥ ವಿಚಾರದ ಬಗ್ಗೆ, ಅಂದರೆ ದೊಡ್ಡ ಕನಸಿದೆ ಅದ್ರ ಬಗ್ಗೆ. ಸೊ ಈ ಬಾರಿ ಆದರೂ ಕೂಡ ನನ್ನ ಆಯ್ಕೆ ಆದರೆ ನಾನು ಅದಕ್ಕೆ ಶ್ರಮ ವಹಿಸ್ತೀನಿ ಅಂತ ಹೇಳ್ತಾ ಇದ್ದೀರಿ. ಸೊ ಹೇಗೆ ಅದೊಂದು ಸಾರ್ಥಕ ಪಡಿಸುವಂಥ ವಿಚಾರ, ಹೇಗೆ ಜನಗಳಿಗೆ ಅಥವಾ ನಿಮ್ಮ ಮತ ಬಾಂಧವರಿಗಾಗ್ಬೋದು ಕುಲ ಬಾಂಧವರಿಗಾಗ್ಬೋದು, ಹೇಗೆ ಅದನ್ನು ರೆಂಡರ್ ಮಾಡ್ತೀರಿ, ತಿಳಿಸ್ತೀರಿ ಅಂತ? ನಮ್ಮ ಜಿಲ್ಲೆಯಲ್ಲಿ ಅನೇಕ ರಾಜಕಾರಣಿಗಳು, ದೊಡ್ಡ ದೊಡ್ಡ ಒಂದು ಬುದ್ಧಿವಂತರು ಬಂದು ಇಲ್ಲಿ ನೆಲೆಸಿದ್ದಾರೆ. ಜೊತೆಗೆ ಸನ್ಮಾನ್ಯ ಶ್ರೀ ದಿವಂಗತ ಲಕ್ಕಪ್ಪನವರು ಈ ಜಿಲ್ಲೆಗೆ ಒಂದು ಕೊಡುಗೆಯನ್ನು ನೀಡಿದರು, HMTಯನ್ನು ತಂದರು. ಆಗ ತುಮಕೂರು ಜಿಲ್ಲೆ ಒಂದು ಕಂಡುಬಿಡ್ತು. ಹಾಗೆ ಮುದ್ದನ್ಬೇಗೌಡರು ಇಲ್ಲಿ ಸ್ಮಾರ್ಟ್ ಸಿಟಿಯನ್ನು ಮಾಡಿದ್ರು, ಮತ್ತು HAL ಒಂದು ಘಟಕವನ್ನು ಮಾಡಿದ್ರು. ಆಗ ಅದು ಸ್ವಲ್ಪ ತುಮಕೂರಿನಲ್ಲಿ ಬೆಳವಣಿಗೆಗೆ ಕಾರಣ ಆಯಿತು. ಮತ್ತು ಪ್ರಥಮವಾಗಿ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ನೀರಾವರಿ ಬಗ್ಗೆ ಗಮನ ಹರಿಸಿ ಈ ನೀರು ತಂದುಕೊಟ್ರು. ಈಗ ನಮ್ಮ ತಿಪ್ಟೂರಾಗಲಿ ಅಥವಾ ತುರಿಯಕೆರೆ ಆಗಲಿ ಅಥವಾ ತುಮಕೂರಿಗಾಗಲಿ ಇವತ್ತು ರೈತರಿಗೆ ನೀರನ್ನು ಒದಗಿಸೋದ್ರಲ್ಲಿ ಪ್ರಥಮ ಆದ್ಯತೆಯನ್ನು ನೀಡಿದ್ರು. ಅವರೇನಾದರೂ ಕೊಡ್ದಾ ಇದ್ದರೆ ಇವತ್ತು ನಾವೆಲ್ಲನೂ ಕೂಡ ಬೀದಿ ಆಗಬೇಕಾಗಿತ್ತು. ಅಂದರೆ ನನ್ನ ಆಸೆ ಇಷ್ಟೇ, ಎಲ್ಲೋ ಒಂದು ಕಡೆ ನಾವು ಕೂಡ ಅಸಡ್ಡೆಯನ್ನು ತೋರಿಸಿದ್ವಿ. ಈಗ ಎಲ್ಲ ಕಡೆಯೂ ಕೂಡ ಎಲ್ಲ ತಾಲೂಕು ಮಟ್ಟದಲ್ಲೂ ಕೂಡ ಈ ಸಂಘಗಳನ್ನು ನಿರ್ಮಾಣ ಮಾಡಿ ಒಂದು ಭವನಗಳನ್ನು ಅಥವಾ ಒಂದು ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಈಗ ತಿಪ್ಟೂರಿನಲ್ಲಿ ನನ್ನ ಒಂದು ಮೆಚ್ಚುಗೆ ಏನು ಅಂತಂದರೆ, ಎಲ್ಲಿಲ್ಲದ ಒಂದು ಸುವ್ಯವಸ್ಥಿತವಾದ ಒಂದು ಚೌಲ್ಟ್ರಿ ಮತ್ತು ಭವನ ಮತ್ತು ಹಾಸ್ಟೆಲ್ಲು ಎಲ್ಲನೂ ಕೂಡ ಆಗ್ತಾ ಇದೆ. ಆದರೆ ಅದೇ ಥರ ಸುವ್ಯವಸ್ಥಿತವಾಗಿ ಅಲ್ಲಿ ಒಂದು ಸಂಘವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ತುರುವೇಕೆರೆಯಲ್ಲೂ ಕೂಡ ಇದೆ. ಆದರೆ ಎಲ್ಲ ತಾಲೂಕಿನಲ್ಲೂ ಕೂಡ ಅದು ಡೆವಲಪ್ ಆಗ್ತಾ ಇದ್ದಾಗ ಜಿಲ್ಲೆಯಲ್ಲಿ ಸ್ವಲ್ಪ ಏನೋ ನಮಗೆ ಅಸಮಾಧಾನ ಇದೆ, ಅದು ಕೂಡ ಸರಿ ಹೋಗಬೇಕು. ಹಾಗೆ ಇಲ್ಲಿ ಒಂದು ಭವನವನ್ನು ಕಟ್ಟಬೇಕು ಅನ್ನೋ ಒಂದು ಆಸೆ ಯಾಕೆ ಬಂತು ಅಂತಂದರೆ, ನಾನೇನೋ ದೊಡ್ಡ ವ್ಯಕ್ತಿ ಅಲ್ಲ, ಆದರೆ ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಉದಾರ ಭಾವನೆ ಉಳ್ಳ ವ್ಯಕ್ತಿಗಳಿದ್ದಾರೆ. ಹೋಗಿ ಅದನ್ನು ಉಪಯೋಗಿಸ್ಕೊಂಡಂತಕ್ಕಂಥ ಒಂದು ಶಕ್ತಿ ನಮ್ಗೆ ಯಾರಿಗೂ ಕೂಡ ಇದುವರೆಗೂ ಇಲ್ಲದೇ ಇಲ್ಲ ಅಂದ್ಕೊತೀನಿ. ಈಗ ನಾವು ಅದನ್ನು ನಾವೆಲ್ಲರೂ ಕೂಡ ದೊಡ್ಡ ದೊಡ್ಡ ಮಹನೀಯರನ್ನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನಾನು ಸಂಪರ್ಕ ಮಾಡಿ ಏನಾದರೂ ಮಾಡಿ ಒಗ್ಗೂಡಿಸಿ ಒಂದು ಭವನವನ್ನು ಅವರಿಂದ ದಾನವಾಗಿ ಪಡೆದ ಆದರೂ ಕೂಡ ಒಂದು ಭವನವನ್ನು ನಿರ್ಮಾಣ ಮಾಡಬೇಕು. ಆದಷ್ಟು ನಮ್ಮ ಕೇಂದ್ರ ವಕೀಲರ ಸಂಘದಲ್ಲಿ ಏನು ಬರುತ್ತೋ ಅನುದಾನ ಅದನ್ನು ಕೂಡ ಇಲ್ಲಿ ಸದ್ಬಳಕೆ ಮಾಡಿಕೊಂಡು ಒಂದು ಒಳ್ಳೆ ಕೆಲಸ ಮಾಡಿದ್ದೆ ಆದರೆ ನಾನು ಈ ಜನಾಂಗದಲ್ಲಿ ಹುಟ್ಟಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ತಿಳ್ಕೊತೀನಿ. ಓಕೆ, ನೀವು ಹೇಳಿದ್ರೆ ಅಂದರೆ ನನ್ನ ಆಯ್ಕೆ ಖಚಿತವಾದರೆ ಅಥವಾ ನನ್ನ ಆಯ್ಕೆ ಆದರೆ ಸಮಾಜದ ಬಂಧುಗಳಿಗೆ ನಾನು ಇಷ್ಟು ಕೆಲಸವನ್ನು ಮಾಡಬಹುದು ಅಂದರೆ ಒಳ್ಳೆ ನಿರೀಕ್ಷೆ ಅಥವಾ ಒಳ್ಳೆಯ ಒಂದು ಉದ್ದೇಶ ಇದೆ. ಸೊ ಜನ ಕೂಡ ಅಂದರೆ ನಿಮ್ಮ ಜನ ಕೂಡ ನಿಮ್ಮನ್ನು ಯಾಕೆ ನಂಬಬೇಕು ಅನ್ನೋದಕ್ಕೆ ನೀವು ಒಂದು ವಿಚಾರನ ಹೇಳಿದ್ರಿ ಸರ್. ಕೊನೆಯದಾಗಿ ನಿಮ್ಮ ಕುಲ ಬಾಂಧವರಿಗೆ ಮತ ಕುಲ ಬಾಂಧವರಿಗೆ ಸೊ ಯಾವ ರೀತಿಯಾದಂಥ ಒಂದು ನಿರೀಕ್ಷೆ ಇಟ್ಕೊಳ್ಬೇಕು, ಜೊತೆಗೆ ಯಾವ ರೀತಿಯಾದಂಥ ಆಶೀರ್ವಾದ ಅವರಿಂದ ನಿಮಗೆ ಬೇಕು ಅಂತ ಬಯಸ್ತೀರಿ? ನನ್ನ ಕುಲ ಬಾಂಧವರಲ್ಲಿ ನಾನು ಕೇಳ್ಕೊಳೋದು ಇಷ್ಟೇ, ಇವತ್ತು ನಾವ್ಯಾರೂ ಕೂಡ ಶಾಶ್ವತ ಅಲ್ಲ, ಆದರೆ ಹಿರಿಯರು ಹಾಕಿಕೊಟ್ಟಂಥ ಒಂದು ಗುರಿ ಶಾಶ್ವತವಾಗಿರುತ್ತೆ. ನಮ್ಮ ಸಂಘ ಶಾಶ್ವತವಾಗಿ ಅದು ಉಳಿಬೇಕು, ಬೆಳಿಬೇಕು. ಅಂದರೆ ಇಲ್ಲಿ ಬೆಳಿಬೇಕಾದ್ರೆ ಉಳಿಬೇಕಾದ್ರೆ ಒಳ್ಳೆ ವ್ಯಕ್ತಿಗಳು ಹೋಗಬೇಕು, ಒಳ್ಳೆ ಆಶಾ ಭಾವನೆ ಇರತಕ್ಕಂಥ ವ್ಯಕ್ತಿಗಳು ಹೋಗಬೇಕು. ಯಾರೂ ಕೂಡ ಆ ಕೆಟ್ಟ ದೃಷ್ಟಿ ಇಟ್ಟುಕೊಂಡು ಅದರಿಂದ ಏನೋ ನಿರೀಕ್ಷೆ ಮಾಡಿಕೊಂಡು ಅಲ್ಲಿ ಹೊಡಿಬೇಕು, ತಿನ್ನಬೇಕು, ಹಾಳು ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ಯಾರಾದರೂ ಕೂಡ ಸಂಘ ಸಂಸ್ಥೆಗಳು ಉದ್ಧಾರ ಆಗಲ್ಲ. ಅದಕ್ಕೋಸ್ಕರ ನಾನು ಬೇಡ್ಕೊಳೋದು ಇಷ್ಟೇ, ಆ ಸಂಘ ಉಳಿಬೇಕು. ಆ ಸಂಘ ಉಳಿದ್ರೆ ನಾವು ಒಕ್ಕಲಿಗರ ಅನ್ನೋ ಒಂದು
ಧೈರ್ಯದಿಂದ ಹೇಳ್ಕೊಬಹುದು. ಅದೇನಾದರೂ ಇರೋದೊಂದು ನಮಗೆ ಮಠ, ಇರೋದೊಂದು ಸಂಘ. ಆ ಮಠ ಸಂಘ ಎರಡೂ ಕೂಡ ಚೆನ್ನಾಗಿದ್ದಾಗ ನಮ್ಮ ಒಂದು ಶಕ್ತಿನೂ ಕೂಡ ಹೆಚ್ಚುತ್ತೆ, ನಮ್ಮ ಜನಾಂಗದ ಒಂದು ಕೀರ್ತಿನೂ ಕೂಡ ಹೆಚ್ಚುತ್ತೆ. ಎಲ್ಲೋ ಇವತ್ತು ಸನ್ಮಾನ್ಯ ಮಾಜಿ ಪ್ರಧಾನಿಗಳು ದೇವೇಗೌಡರು ಪ್ರಧಾನಿಗಳಾದಾಗ ನಮ್ಮ ಜನಾಂಗ ಎಲ್ಲಿಲ್ಲದ ಒಂದು ಕೀರ್ತಿ ಬಂತು. ಎಲ್ಲ ಕಡೆನೂ ಕೂಡ ದೇವೇಗೌಡರು ಅನ್ನೋ ಒಂದು ಒಕ್ಕಲಿಗರು ಅನ್ನೋ ಒಂದು ಜಾತಿಯನ್ನು ಎತ್ತಿ ತೋರಿಸಿದ್ರು. ಹಾಗೆ ಇಲ್ಲಿ ನಮ್ಮ ಸಂಘವನ್ನು ಅದರಲ್ಲಿ ಅಭಿವೃದ್ಧಿ ಮಾಡಿದ್ದೇ ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಒಂದು ಜನಾಂಗದ ಮಕ್ಕಳಿಗಾಗಲಿ ಅಥವಾ ಆಸ್ಪತ್ರೆಯ ಸೌಲಭ್ಯ ಆಗಲಿ ಜನಾಂಗ ಬಡ ಜನಗಳಿಗೆ ಎಲ್ಲ ರೀತಿಯಿಂದನೂ ಕೂಡ ಸದ್ಬಳಕೆ ಆಗುತ್ತೆ. ಅದನ್ನು ಉಳಿಸಿ ಬೆಳೆಸೋದು ಕೂಡ ನಿಮ್ಮ ಕೈನಲ್ಲಿದೆ. ಮಾನ್ಯ ಮತಬಂಧವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನನಗೆ ಈ ಒಂದು ಒಳ್ಳೆ ಗುರಿ ಇರತಕ್ಕಂಥ ಒಂದು ವ್ಯಕ್ತಿಗಳನ್ನು ನೀವು ಆರಿಸಿ, ಆಗ ಅಲ್ಲಿ ಒಳ್ಳೆ ಅಭಿವೃದ್ಧಿನೂ ಕೂಡ ಆಗುತ್ತೆ, ಆ ಸಂಘ ಬೆಳೆಯುತ್ತೆ. ಅದೇ ರೀತಿ ನನಗೇನಾದರೂ ನೀವು ಆಶೀರ್ವಾದ ಮಾಡಿದ್ರೆ ನಾನು ಅಲ್ಪ ಸ್ವಲ್ಪ ಆದರೂ ಕೂಡ ನಿಮ್ಮ ಒಂದು ಆಸೆಗಳನ್ನು ಪೂರೈಸೋದಕ್ಕೆ ಸಿದ್ಧನಾಗಿರ್ತೇನೆ. ನನಗೆ ಆ ಆಶೀರ್ವಾದ ಮಾಡಿ ಅಂತ ಮಾನ್ಯ ಮತಬಾಂಧವರಲ್ಲಿ ಕೇಳ್ಕೊತೀನಿ. ಓಕೆ ಸರ್, ಥ್ಯಾಂಕ್ ಯು. ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಿ, ಮತಬಾಂಧವರ ಆಶೀರ್ವಾದವನ್ನು ಕೂಡ ಬೇಡ್ತಾ ಇದ್ದೀರಿ, ಮತ್ತು ನಿಮ್ಮ ಕನಸುಗಳು ಅದಕ್ಕೆ ಒಂದೊಂದೇ ಹಂತವಾಗಿ ನಡೆಸಬೇಕು ಅಂತಂದರೆ ಅವರ ಶ್ರೀರಕ್ಷೆ ನಿಮಗೆ ಯಾವಾಗಲೂ ಕೂಡ ಇರಬೇಕಾಗುತ್ತೆ. ಸೊ ಒಮ್ಮೆ ಸೋತಾಗಲೂ ಕೂಡ ಆ ಒಂದು ಸೋಲಿನ ಕಹಿ ನೆನಪನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಮತ್ತೊಮ್ಮೆ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋಂತಹ ಸ್ಪರ್ಧಾ ಮನೋಭಾವ ನಿಮ್ಮಲ್ಲಿದೆ. ಬಹುಶಃ ನಿಮ್ಮ ಆಸೆ ನಿಮ್ಮ ಜನಾಂಗದ ಮತಬಾಂಧವರು ನೆರವೇರಿಸಬಹುದು ಅಂತ ಅಂದ್ಕೊಳ್ತೀನಿ. ಒಳ್ಳೆಯದಾಗಲಿ ಸರ್, ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮಸ್ಕಾರ. ವೀಕ್ಷಕರೇ ನೋಡಿದ್ರಲ್ವಾ, ಸೊ ಯಾವುದೇ ಒಂದು ಸಂಘ ಆಗಲಿ ಸಂಸ್ಥೆ ಆಗಲಿ, ಸೊ ಒಳ್ಳೆಯ ನಿರ್ದೇಶಕರು ಅಥವಾ ಒಳ್ಳೆಯ ಆಡಳಿತ ಇದ್ದಾಗ ಮಾತ್ರ ಅದು ಮೇಲ್ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ, ಇತರರನ್ನೂ ಕೂಡ ಕೈ ಹಿಡಿದು ನಡೆಸೋದಕ್ಕೆ ಮೇಲೆತ್ತೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಒಂದು ಬಾರಿ ಸೋತಿದ್ದೇನೆ ಅಂತ ಎದೆಗುಂದದೆ ಇದೀಗ ಮತ್ತೊಮ್ಮೆ ಅದೇ ಅಖಾಡಕ್ಕೆ ಇಳಿದಿದ್ದಾರೆ. ಯಾಕೆ ಅಂದರೆ ಸಮುದಾಯದ ಉದ್ಧಾರಕ್ಕೆ ಅನ್ನುವಂಥದ್ದು ಹನುಮಂತರಾಯಪ್ಪನವರ ಮಾತು, ಜೊತೆಗೆ ಆ ಒಂದು ನಿಷ್ಠೆ, ನಾನು ನನ್ನ ಸಮುದಾಯಕ್ಕೆ ಏನಾದರೂ ಮಾಡಬೇಕು ಅನ್ನುವಂಥ ನಿಷ್ಠೆ ಅವರ ಮನಸ್ಸಿನಲ್ಲಿದೆ. ಸೊ ಹಾಗಾಗಿ ಅದು ಭವನ ನಿರ್ಮಾಣ ಆಗಿರಬಹುದು, ವಿದ್ಯಾರ್ಥಿಗಳಿಗೆ ಮಾಡುವಂಥ ಸಹಾಯಗಳಾಗಿರಬಹುದು, ಆಸ್ಪತ್ರೆ ಬೇರೆ ಯಾವುದೇ ರೀತಿ ಯಾವ ಮೂಲದಲ್ಲಾದರೂ ಕೂಡ ನನ್ನ ಸಮುದಾಯಕ್ಕೆ ನಾನು ಸಹಾಯ ಮಾಡಬೇಕು ಈ ಮೂಲಕ ಅನ್ನುವಂಥದ್ದು ಅವರ ಅಭಿಷ್ಠೆಯಾಗಿದೆ. ಸೊ ಅಭಿಷ್ಠೆ ನೆರವೇರಿಸುವಂಥ ಕಾಲ ಅಥವಾ ಆ ಒಂದು ಅಭಿಷ್ಠೆ ನೆರವೇರಿಸೋದಕ್ಕೆ ನೀವು ಮಾಡಬೇಕಾಗಿರೋದು ಅವರ ಆಯ್ಕೆ. ಸೊ ಅದೊಂದರ ನಿರೀಕ್ಷೆ ಅವರಲ್ಲಿದೆ. ಸೊ ಆ ನಿರೀಕ್ಷೆ ಹುಸಿಯಾಗದಿರಲಿ ಈ ಬಾರಿ ಅನ್ನುವಂತಹ ಮಾತನ್ನು ಹೇಳ್ತಾ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.